ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಹಲವು ದೇವಾಲಯಗಳಲ್ಲಿ ನವರಾತ್ರಿ ಪ್ರಯುಕ್ತ ದೇವರುಗಳಿಗೆ ವಿಶೇಷ ಅಲಂಕಾರಗಳನ್ನು ಮಾಡಲಾಗಿತ್ತು. ನವರಾತ್ರಿಯ 4ನೇ ದಿನದ ಅಲಂಕಾರವಾಗಿ ಕೋಟೆಯ ಮಾರಮ್ಮ ದೇವಿಗೆ ಲಕ್ಷ್ಮೀ ಅಲಂಕಾರ, ಜ್ಯೋತಿನಗರದ ಅಣ್ಣಮ್ಮ ದೇವಿಗೆ ವಿಭೂತಿ ಅಲಂಕಾರ, ಕಲ್ಯಾಗೇಟ್ ಗಣಪತಿಗೆ ಕವಡೆ ಅಲಂಕಾರ, ಕೋಟೆ ಚಾಮುಂಡೇಶ್ವರಿಗೆ ಗಂಧದ ಅಲಂಕಾರ, ಜ್ಯೋತಿನಗರದ ಚೌಡೇಶ್ವರಿ ದೇವಿಗೆ ತರಕಾರಿ ಅಲಂಕಾರ, ಕಾಳಿಕಾಂಬಾ ದೇವಿಗೆ ಶ್ರೀ ವಿಷ್ಣುಮಾಯ ಅಲಂಕಾರ, ಗೌರಮ್ಮನ ಕೆರೆ ಹತ್ತಿರದ ಶಾರದಾಂಬೆಗೆ ಮಯೂರ ವಾಹನ ಅಲಂಕಾರ, KSRTC ಬಸ್ ಸ್ಟ್ಯಾಂಡ್ನ ಉಮಾಮಹೇಶ್ವರ ದೇವಾಲಯದ ಅಮ್ಮನವರಿಗೆ ದ್ರಾಕ್ಷಿ ಅಲಂಕಾರ, ಕನ್ನಿಕಾ ಪರಮೇಶ್ವರಿಗೆ ಧನಲಕ್ಷ್ಮಿ ಅಲಂಕಾರಗಳನ್ನು ಮಾಡಲಾಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರುಗಳ ದರ್ಶನ ಪಡೆದರು. ಬ್ರಹ್ಮಾಂಡ ನಾಯಕ ಸುರಗಣ ವಂದಿತ ಪಾರ್ವತಿ
ಪಾರ್ವತಿ ಪರಮೇಶ್ವರ ಸಮೇತ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರ ಸ್ವಾಮಿನಃ Thank you.
ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.